ಇನ್ನು ಗಾಂಧಿನಗರದಲ್ಲಿ ಮೋದಿ ತಾಯಿ ಹೀರಾಬೇನ್ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಇಂದು ಗಾಂಧಿನಗರದಲ್ಲಿ ಹೀರಾಬೇನ್ ಅಂತ್ಯಕ್ರಿಯೆ ನೆರವೇರಿಸುವ ಸಾಧ್ಯತೆ ಇದೆ. ಗಾಂಧಿನಗರದ ಸೆಕ್ಟರ್ 30ರ ರುದ್ರಭೂಮಿಯಲ್ಲಿ ಅಂತಿಮ ವಿಧಿವಿಧಾನವನ್ನು ನಡೆಸುವ ಸಾಧ್ಯತೆ ಇದೆ. ಗಾಂಧಿನಗರದ ಸೆಕ್ಟರ್ 30ರ ರುದ್ರಭೂಮಿಯಲ್ಲಿ ವಿಧಿವಿಧಾನಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಗುಜರಾತ್ನ ಅಹಮದಾಬಾದ್ಗೆ ಈಗಾಗಲೇ ಆಗಮಿಸಿದ್ದಾರೆ. ಆಸ್ಪತ್ರೆಯತ್ತ ಅವರು ತೆರಳುತ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಇನ್ನು ಗಾಂಧಿನಗರದಲ್ಲಿ ಮೋದಿ ತಾಯಿ ಹೀರಾಬೇನ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಇಂದು ಗಾಂಧಿನಗರದಲ್ಲಿ ಹೀರಾಬೇನ್ ಅಂತ್ಯಕ್ರಿಯೆಯನ್ನು ನೆರವೇರಿಸುವ ಸಾಧ್ಯತೆ ಇದೆ. ಜಗದೀಶ್ ಇದ್ದಾರೆ. ಜಗದೀಶ್, ಅಂತಿಮ ದರ್ಶನಕ್ಕೆ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತಾ ಇದೆ? ಯಾಕಂದ್ರೆ ಗಣ್ಯಾತಿ ಗಣ್ಯರು ಎಲ್ಲರೂ ಬಂದು ಹೀರಾಬೇನ್ ಅವರ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಎಲ್ಲಿ ಅದಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತಾ ಇದೆ? ಜೊತೆಗೆ ಗಾಂಧಿನಗರದಲ್ಲಿ ಅಂತ್ಯಕ್ರಿಯೆಯನ್ನ ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಾರೆ. ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನೆರವೇರಿಸಲಾಗುತ್ತಾ ಜನ್ವಿ, ಯಾವಾಗ ಇವರ ಹೀರಾಬೇನ್ ಅವರ ವಿಧಿವಶರಾಗ್ತಾರೆ ಆವಾಗಿಂದನೂ ಸಹಿತ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ, ಏನಂದ್ರೆ ಯಾವತ್ತು ಅಂತ್ಯ ಸಂಸ್ಕಾರವನ್ನ ಮಾಡ್ಬೇಕು, ಅಂತಿಮ ವಿಧಿವಿಧಾನಗಳನ್ನ ಯಾವಾಗ ಮಾಡ್ಬೇಕು ಅನ್ನುವಂತಹ ಪ್ರಶ್ನೆ ಬಹಳಷ್ಟು ಇತ್ತು. ಬಹುತೇಕ ನಾಳೆ ಮಾಡ್ತಾರೆ ಅಂತ ಇತ್ತು. ಆದ್ರೆ ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ನೋಡ್ತಾ ಹೋದ್ರೆ ಇವತ್ತೇ ಅವರ ಅಂತಿಮ ಅಂದ್ರೆ ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ, ಅಂತಿಮ ವಿಧಿವಿಧಾನಗಳನ್ನ ಮಾಡ್ತಾರೆ. ಅದಾದ್ಮೇಲೆ ಏನಂದ್ರೆ ಎಲ್ಲಿ ಮಾಡ್ತಾರೆ ಅಂತಂದ್ರೆ ಗಾಂಧಿನಗರದಲ್ಲಿ, ಗುಜರಾತ್ನ ಗಾಂಧಿನಗರ ಏನಿದೆಲ್ಲ, ಆ ಗುಜರಾತ್ನ ಗಾಂಧಿನಗರದಲ್ಲಿ ಇರುವಂತಹ ಸೆಕ್ಟರ್ 30 ಅಲ್ಲಿ ಇರುವಂತಹ ರುದ್ರಭೂಮಿಯಲ್ಲಿ ಇವತ್ತು ಏನಂದ್ರೆ ಅಂತಿಮ ವಿಧಿವಿಧಾನಗಳನ್ನ ಮಾಡ್ತಾರೆ ಅನ್ನುವಂತಹ ಮಾಹಿತಿಯನ್ನು ಸಹಿತ ಗೊತ್ತಾಗ್ತದೆ. ಆದ್ರೆ ಎಷ್ಟು ಗಂಟೆಗೆ ಎಕ್ಸಾಕ್ಟ್ ಅನ್ನುವಂತಹ ಟೈಮಿನ ಬಗ್ಗೆ ಅಧಿಕೃತವಾದಂತಹ ಮಾಹಿತಿ ಇಲ್ಲ. ಆದ್ರೆ ಈಗಾಗಲೇ ಸೆಕ್ಟರ್ 30 ರುದ್ರಭೂಮಿಯಲ್ಲಿ ಅದರ ಬೇಕಾದಂತಹ ಸಕಲ ಸಿದ್ಧತೆಗಳನ್ನ ಸಹಿತ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಏನಂದ್ರೆ ಹೀರಾಬೇನ್ ಅವರ ಏನಂದ್ರೆ ಮಗ ಪಂಕಜ್ ಅವರು ಸಹಿತ ಏನಂದ್ರೆ ಅವರ ನಿವಾಸದ ಮುಂದ್ಗಡೆ ಏನಂತಂದ್ರೆ ಈಗಾಗಲೇ ಎಲ್ಲಾ ರೀತಿಯ ಅವರು ಸಹಿತ ಏನಂದ್ರೆ ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಅವಕಾಶವನ್ನ ಮಾಡ್ಕೊಡ್ಬೇಕು, ವಿವಿಐಪಿಗಳಿಗೆ ಯಾವ ರೀತಿಯಾಗಿ ಅವಕಾಶವನ್ನ ಮಾಡ್ಕೊಳ್ಬೇಕು ಅಂತಿಮ ದರ್ಶನಕ್ಕೆ ಅನ್ನುವಂಥದ್ದು. ಯಾಕಂದ್ರೆ ಹೀರಾಬೇನ್ ಅವರು ಬಹಳಷ್ಟು ಏನಂದ್ರೆ ಸರಳ ಜೀವನವನ್ನ ನಡೆಸಿರುವಂತವ್ರು. ಅವರು ಅಕ್ಕಪಕ್ಕದ ಜನರ ಜೊತೆ, ಅಕ್ಕಪಕ್ಕದ ಅಥವಾ ಪಂಕಜ್ ಅವರ ನಿವಾಸದಲ್ಲ ಅಕ್ಕಪಕ್ಕದ ಜನರ ಜೊತೆಗೂ ಸಹಿತ ಎಷ್ಟು ಸರಾಗವಾಗಿ ಜೀವನ ನಡೆಸಿದ್ರು ಅಂತಂದ್ರೆ, ಒಬ್ಬ ಪ್ರಧಾನಿಯವರ ತಾಯಿ ಇಷ್ಟು ಸರಾಗವಾಗಿ ಇರಬಹುದಾ ಅನ್ನುವಂತಹ ಪ್ರಶ್ನೆಯೂ ಸಹಿತ ಮೂಡದಂತಹದ್ದು ಮಟ್ಟಿಗೆ ಅವರು ಇರುವಂತದ್ದು. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಬಹುದು, ಯಾಕಂದ್ರೆ 2014 ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಯಾವಾಗ ಪ್ರಮಾಣ ವಚನ ಪಡ್ಕೊಳ್ತಾರಲ್ಲ, ಪ್ರಮಾಣ ವಚನ ಪಡ್ಕೊಂಡಂತಹ ಸಂದರ್ಭದಲ್ಲಿ ಅವರ ಪ್ರೋಟೋಕಾಲ್ ಪ್ರಕಾರ, ನಮ್ಮ ದೇಶದ ಪ್ರೋಟೋಕಾಲ್ ಹೇಗಿದೆ ಅಂತಂದ್ರೆ, ಒಬ್ಬ ಪ್ರಧಾನಿಯಾದಂತಹ ವ್ಯಕ್ತಿಯ ಕುಟುಂಬಸ್ಥರಿಗೂ ಸಹಿತ ಭದ್ರತೆಯನ್ನ ಕೊಡ್ಬೇಕಾದಂತಹದ್ದು ಏನಂದ್ರೆ ಇರುವಂತದ್ದು. ಆದ್ರೆ ಅಂತಹ ಭದ್ರತೆಯನ್ನು ಸಹಿತ ತಿರಸ್ಕರಿಸತಕ್ಕಂತಹ ಮಹಿಳೆ, ನನಗೆ ಯಾವುದೇ ಕಾರಣಕ್ಕೂ ಸಹಿತ ಅಂತಹ ಯಾವುದೇ ಭದ್ರತೆಯೂ ಬೇಡ, ಐಷಾರಾಮಿ ಜೀವನವೂ ಬೇಡ, ಅಥವಾ ನಾನು ಬಂದು ಪ್ರಧಾನಿ ಅವರ ಜೊತೆ ಏನಂದ್ರೆ ಮೋದಿ ಅವರ ಜೊತೆಗೆ ದೆಹಲಿಯಲ್ಲಿ ವಾಸ್ತವ್ಯವನ್ನು ಹುಡ್ಬೇಕಾದಂತಹ ಅನಿವಾರ್ಯತೆಯೂ ಇಲ್ಲ. ನಾನು ಇಲ್ಲೇ ಇಷ್ಟು ವರ್ಷಗಳ ಕಾಲ ಕಳೆದಿದ್ದೀನಿ, ಇನ್ ಮುಂದೆನೂ ಇದೇ ಕಳಿತೀನಿ, ನನ್ನ ಜನರ ಜೊತೆಗೆ ನಾನು ಇಲ್ಲೇ ಇರಬೇಕು ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಹಾಗಾಗಿಯೇ ಪ್ರತಿ ಬಾರಿಯೂ ಸಹಿತ ಪ್ರಧಾನಿಯವರು ಹೋದಂತಹ ಸಂದರ್ಭದಲ್ಲಿ ಅವರ ಅಕ್ಕಪಕ್ಕದ ಮನೆಯವರು ಸಹಿತ ಬಂದು ಮಾತನಾಡಿಸಿರುವಂತಹ ಎಷ್ಟೋ ನಿದರ್ಶನಗಳನ್ನ ನೋಡಿದೀವಿ ನಾವು, ಒಂದೆರಡು ಸರಿಯಲ್ಲ. ಈ ರೀತಿಯಂತಹ ವ್ಯಕ್ತಿತ್ವವನ್ನ ಇರುವಂತಹ ವ್ಯಕ್ತಿ ಅಂತಿಮ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಬಹಳಷ್ಟು ಜನಸಾಮಾನ್ಯರು ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಅವರಿಗೂ ಸಹಿತ ಯಾವುದೇ ಕಾರಣಕ್ಕೂ ಏನಂದ್ರೆ ಅಂತಿಮ ದರ್ಶನವನ್ನ ಪಡೆದೇ ಇರುವಂತಹ ಪ್ರಸಂಗ ನಿರ್ಮಾಣ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಈಗ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ಸಿದ್ಧತೆಗಳನ್ನ ಎಲ್ಲ ಅವರು ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆಗೆ ನೀವು 2014 ಪ್ರಧಾನಿ ಅವರು ಯಾವಾಗ ಏನಂದ್ರೆ ಪ್ರಧಾನಿಯಾಗಿ ಅಂದ್ರೆ ಪದಗ್ರಹಣ ಆಗ್ತಾರಲ್ಲ, ಕೇವಲ ಒಂದೇ ಒಂದು ತಿಂಗಳು ಮಾತ್ರ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಬಂದು ದೆಹಲಿಯ ನಿವಾಸದಲ್ಲಿ ಉಳ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಕೆಲವೊಂದು ಘಟನೆಗಳನ್ನ ಮೇಲೆ ಹಾಕೋದಾದ್ರೆ ಅವಾಗ ಅಂದ್ರೆ ಅವ್ರಿಗೆ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ, ಅಂದ್ರೆ ಯಾರಾದ್ರೂ ಒಬ್ರು ಸಪೋರ್ಟ್ ಬೇಕಾಗಿತ್ತು. ಅಂತಹ ಸಂದರ್ಭದಲ್ಲೂ ಸಹಿತ ಪ್ರಧಾನಿಯವರು ಸ್ವತಃ ತಮ್ಮ ತಾಯಿಯ ಕೈ ಹಿಡ್ಕೊಂಡು ಓಡಾಡಿರುವಂತದ್ದು, ವಾಕ್ ಮಾಡಿಸಿರುವಂತದ್ದು, ಯೋಗ ಮಾಡಿಸಿರುವಂತದ್ದು, ಅಥವಾ ಅವರಿಗೆ ಊಟ ಮಾಡಿಸಿರುವಂತಹದ್ದು, ಇಂತಹ ಘಟನೆಗಳನ್ನ ಮೆಲುಕು ಹಾಕೋದಾದ್ರೆ ಅವಾಗ ಸ್ವತಃ ಪ್ರಧಾನಿಯವರೇ ಅವರಿಗಾಗಿ ಕಳೆದ 1 ತಿಂಗಳ ಕಾಲ ನಿರಂತರವಾಗಿ ಅವರಿಗೆ ಅವರ ಸೇವೆಯಲ್ಲೇ ಉಳ್ಕೊಂಡಿರ್ತಕ್ಕಂಥದ್ದು ಸ್ವತಃ ಅದೇ ಹಂಚಿಕೊಂಡಿದ್ದಾರೆ. ಮತ್ತೆ ಕೆಷ್ಟೋ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಸಹಿತ ತಾಯಿ ಮಗನ ಬಾಂಧವ್ಯದ ಸಂಬಂಧದ ಏನಂದ್ರೆ ಎಂತ ದೊಡ್ಡ ಸ್ಥಾನಕ್ಕೆ ಹೋದ್ರೂ ಸಹಿತ ಒಬ್ಬ ತಾಯಿಗೆ ಯಾವತ್ತೂ ಸಹಿತ ಮಗ ಮಗನಾಗೇ ಇರ್ತಾನೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆ ಸಂದರ್ಭದ ಕ್ಷಣಗಳಾಗಿದ್ವು. ಅಂತಹ ಘಟನೆಗಳನ್ನ ಸಹಿತ ಮೆಲುಕು ಹಾಕ್ಬಹುದು ಇಂತಹ ಸಂದರ್ಭದಲ್ಲಿ. ಮತ್ತೆ ಒಂದು ಸರಿ ಏನಂದ್ರೆ ಕ್ಯಾಲಿಫೋರ್ನಿಯಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಫೇಸ್ಬುಕ್ ಹೆಡ್ ಕ್ವಾರ್ಟರ್ ಅಲ್ಲಿ ಕೂತ್ಕೊಂಡು ಒಂದು ಏನೋ ಇಂಟರ್ವ್ಯೂ ಸಂದರ್ಭದಲ್ಲಿ ಭಾವನಾತ್ಮಕವಾಗಿ 10 ಕಣ್ಣೀರು ಹಾಕಿ ತಮ್ಮ ತಾಯಿ ತಮಗಾಗಿ ಏನೋ
ಕಷ್ಟಪಟ್ಟಿರ್ತಕ್ಕಂತಹ ದಿನಗಳ ಬಗ್ಗೆನೂ ಸಹಿತ ಮೆಲುಕು ಹಾಕಿದ್ರು ಅವರು. ಅಂದ್ರೆ ನಮ್ದು ಅತಿ ದೊಡ್ಡ ಕುಟುಂಬ ಅಲ್ಲ, ಅತಿ ಶ್ರೀಮಂತ ಕುಟುಂಬ ಅಲ್ಲ, ಕೇವಲ ಎರಡೇ ಎರಡು ರೂಮ್ ಇರ್ತಕ್ಕಂಥದ್ದು. ಆ ಎರಡು ರೂಮ್ ಇರುವಂತಹ ಮನೆಯಲ್ಲೇ ನಮ್ಮ ತಾಯಿ ಆರು ಜನ ಮಕ್ಕಳಿಗೆ ಸಾಕಿರುವಂತದ್ದು. ಆರು ಜನ ಮಕ್ಕಳು ಹೇಗೆ ಅಂತಂದ್ರೆ, ಒಬ್ಬರಿಗೆ ಒಂದ್ ಹೊತ್ತು ಊಟ ಸಿಗಬೇಕಾದ್ರೂ ಸಹಿತ ಬಹಳಷ್ಟು ಕಷ್ಟದ ದಿನಗಳನ್ನ ಅನುಭವಿಸಿದ್ವಿ. ನಮ್ಮ ತಾಯಿ ಪಕ್ಕದ ಮನೆಯಲ್ಲಿ ಹೋಗ್ಬಿಟ್ಟು ಅಂದ್ರೆ ಪಾತ್ರೆಗಳನ್ನ ತೊಳೆದು ಅಥವಾ ಏನಂದ್ರೆ ಮನೆಗನ್ನ ಉಡಿಸಿ ಏನಂದ್ರೆ ದಿನಗೂಲಿಯಾಗಿ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಅಂತ ಒಬ್ಬ ತಾಯಿ ನಿಸ್ವಾರ್ಥತೆಯಿಂದ ನಮ್ಮನ್ನ ಬೆಳೆಸಿದ್ರು. ಅಂತಹ ನಿಸ್ವಾರ್ಥ ತಾಯಿಯನ್ನ ನಾನು ಏನಂದ್ರೆ ಯಾವತ್ತು ಸಹಿತ ಮರೆಯೋದಕ್ಕೆ ಆಗೋದಿಲ್ಲ ಅಂತ 2015ರಲ್ಲೇ ಹೇಳಿದ್ರು ಕ್ಯಾಲಿಫೋರ್ನಿಯಾದಲ್ಲಿ. ಅಂದ್ರೆ ಒಬ್ಬ ತಾಯಿ ಮಗನ ಸಂಬಂಧ ಎಷ್ಟೇ ದೊಡ್ಡ ಸ್ಥಾನಕ್ಕೆ ಉನ್ನತ ಸ್ಥಾನಕ್ಕೆ ಹೋದ್ರು ಸಹಿತ ಆ ಒಂದು ಬಾಂಧವ್ಯ ಅದೇ ರೀತಿಯಾಗಿರುತ್ತೆ. ಮತ್ತೆ ಗುಜರಾತ್ನಿಗೆ ಪ್ರತಿ ಬಾರಿ ಹೋದಂತಹ ಸಂದರ್ಭದಲ್ಲಿ ಪ್ರಧಾನಿಯವರು ಅವರ ನಿವಾಸಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ, ತಾಯಿ ಇದ್ದಂತಹ ಮನೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಆ ಒಂದು ಬಾಂಧವ್ಯ ಪ್ರೀತಿ ಇತ್ತಲ್ಲ, ಏನಂದ್ರೆ ಮಗನಿಗಾಗಿ ಕಾದು. ಓಕೆ ಓಕೆ ಜಗದೀಶ, ಧನ್ಯವಾದ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.